ರಾಜ್ಯದಲ್ಲಿ ರೈತರ ಹಿತ ಕಾಪಾಡುವ ಪಕ್ಷಗಳಿಗೆ ಸ್ವಾಭಿಮಾನಿ ರಾಜ್ಯ ರೈತ ಸಂಘ ಸಂಪೂರ್ಣ ಬೆಂಬಲ ನೀಡಲು ಶೀಘ್ರದಲ್ಲಿ ಸಭೆ ನಡೆಸಿ ತಮ್ಮ ಬೆಂಬಲ ವ್ಯಕ್ತಪಡಿಸುವುದಾಗಿ ರಾಜ್ಯಾಧ್ಯಕ್ಷ ಶಿವಂ ಸಿಂಗ್ ಮುಖಾಶಿ ಹೇಳಿದರು. ಪಟ್ಟಣದಲ್ಲಿ ರಾಯಣ್ಣನ ಮೂರ್ತಿಗೆ ಗೌರವ ಸಮರ್ಪಿಸಿ ನಂತರ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿ, 2023 ಸಾರ್ವತ್ರಿಕ ಚುನಾವಣೆಯಲ್ಲಿ ರೈತರ ಹಿತ ಬಯಸಿ ಪಕ್ಷಗಳಿಗೆ ವಿಧಾನಸೌಧದಲ್ಲಿ ರೈತ ಪರ ಇರುವ ಪಕ್ಷಗಳಿಗೆ ಬೆಂಬಲ ನೀಡಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ. ತಮ್ಮ ಅಮೂಲ್ಯವಾದ ಮತವನ್ನು ಹಣಕ್ಕಾಗಿ ಮಾರಾಟವಾಗದೆ ನಮ್ಮನ್ನು ರಕ್ಷಿಸುವ ಪಕ್ಷಕ್ಕೆ ಮತ ನೀಡಬೇಕು. ಯಾವುದೇ ರಾಜಕೀಯ ಪಕ್ಷ ಮುಖಂಡರು ಬೆವರಿನ ಹನಿಯನ್ನು ಹಣ ಸಂಪಾದನೆ ಮಾಡಿಲ್ಲ, ಭ್ರಷ್ಟಾಚಾರ ಎಸಗಿ ಹಣ ಸಂಪಾದನೆ ಮಾಡಿದ್ದಾರೆ ಎಂದು ಆಪಾದಿಸಿದರು. ರಾಜ್ಯದಲ್ಲಿ ಭ್ರಷ್ಟಾಚಾರ ತೊಲಗಿಸಬೇಕು. ರಾಷ್ಟ್ರದ ಪ್ರಜಾಪ್ರಭುತ್ವ ಉಳಿವಿಗಾಗಿ ನಾವು ನೀವೆಲ್ಲ ಹೋರಾಟ ಮಾಡಬೇಕಾಗಿದೆ. ಜನಸೇವೆಯೇ ಜನಾರ್ದನ ಸೇವೆಗಾಗಿ, ಜನಸೇವೆಯನ್ನು ಸೇವೆಗಾಗಿ ಮಾಡಬೇಕು. ಜನಪ್ರತಿನಿಧಿಗಳು ಪರ್ಸೆಂಟೇಜ್ ತೆಗೆದುಕೊಳ್ಳುವುದು ನಿಲ್ಲಿಸಬೇಕು. ಧಾರ್ಮಿಕ ತಳಹದಿಯಲ್ಲಿ ಸಾಗಬೇಕಾಗಿದೆ. ರಾಜಕೀಯ ಪಕ್ಷಗಳು ಜನಸಾಮಾನ್ಯರ ರೈತರ ಬದುಕು ನೆಮ್ಮದಿಯಿಂದ ಸಾಗಲು ಯೋಜನೆ ರೂಪಿಸಬೇಕಾಗಿದೆ ಎಂದರು. ಸ್ವಾಭಿಮಾನಿ ರೈತ ಸಂಘದಿಂದ ಇವತ್ತು ಬೈಲಹೊಂಗಲದಲ್ಲಿ ಸಭೆ ನಡೆಸಲಾಯಿತು. ಇವ್ರು ಎಷ್ಟು ಹಣ ಕೊಟ್ಟರು ಅವ್ರು ಕಿಸಿದಂತು ಅವ್ರು ಬೆವರಿನ ಹಣ ಅಂತೂ ನಮ್ಗೆ ಯಾರು ರೈತರಿಗೆ ಕೊಡೋಲ್ಲ, ಬಡವ ಬಡಜನಿಗೆ ಕೊಡೋಲ್ಲ. ಓಟ್ ಖರೀದಿ ಮಾಡುವಂಥ ಪ್ರಜಾಪ್ರಭುತ್ವ ಆಗಿದೆ. ಅಭ್ಯರ್ಥಿಗಳು ಪ್ರಾಮಾಣಿಕವಾಗಿ ತಮ್ಮ ಧೀಮಂತಿಕೆಯನ್ನು ತೋರಿಸ್ಬೇಕು, ರೈತರಿಗಾಗಿ ಏನು ಮಾಡ್ತೇವೆ ಅನ್ನೋದು ಅವ್ರು ಹೇಳಬೇಕು. ಜನರು ನಮ್ಮ ರೈತರ ಕೂಗಿಂತಾವ ನಾವು ಅತಿವೃಷ್ಟಿ ಅನಾವೃಷ್ಟಿಯಿಂದ ನಾವು ತ್ರಾಸನಾಗಿದ್ದೆವು. ನಮ್ಮ ರೈತರ ಕೂಗನ್ನ ವಿಧಾನಸಭೆಗೆ ಮುಟ್ಟು ಸರಿ ಅಂತ ಹೇಳುವಂಥದ ಮಾಡಬೇಕು. ಅವರಿಗೆ ಕಲ್ಪನೆ ಆಗ್ಬಾರ್ದು. ಅದರ ಸಲುವಾಗಿ ನಾಳಿನ ಸಮಸ್ತ ರೈತರ ಬಂಧು ಬಾಂಧವರಿಗೆ ತಾಯಿಗೆ ಮನವಿ ಮಾಡ್ಕೋತೇವೆ. ಏನಪ್ಪಾ ಅಂದ್ರೆ ಒಂದು ಕ್ಷೇತ್ರಕ್ಕೆ 10-6 ಜನ ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿರ್ತಾರೆ. ಯಾವುದೇ ಗ್ರಾಮೀಣ ಪ್ರದೇಶ ಇರ್ಬೋದು.